ಐತಿಹಾಸಿಕ ಹಾಗೂ ಪವಾಡ ಸ್ವರೂಪಿಣಿಯಾದ ಹಾಸನದ ಹಾಸನಾಂಬ ದೇವರ ಗರ್ಭಗುಡಿ ಬಾಗಿಲು ಇವತ್ತಿಂದ ತೆರೆದಿದೆ. ವರ್ಷಕ್ಕೊಮ್ಮೆ ಮಾತ್ರ ತೆಗೆಯದು. ಮಧ್ಯಾಹ್ನ 12 ಗಂಟೆಗೆ ತೆರೆಯಲಾಗಿದೆ. ಇನ್ನು ಸಾರ್ವಜನಿಕರಿಗೆ ನವೆಂಬರ್ 3 ರಿಂದ ನವೆಂಬರ್ 14 ರವರೆಗೆ ದಿನದ 24 ಗಂಟೆಯೂ ದರ್ಶನಕ್ಕೆ ಅವಕಾಶ ಇರುತ್ತೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ಅಧಿದೇವತೆ ಹಾಸನಾಂಬ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ನವೆಂಬರ್ 2 ರಿಂದ 15 ರವರೆಗೆ ಹಾಸನಾಂಬ ಉತ್ಸವ ಜರುಗಲಿದೆ. ಹಾಸನಾಂಬ ದರ್ಶನೋತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನವೆಂಬರ್ 2 ರಿಂದ ಆರಂಭವಾಗುವ ಹಾಸನಾಂಬ ದೇವಿಯ ದರ್ಶನಕ್ಕೆ ಆಗಮಿಸುತ್ತಿರುವ ಭಕ್ತರಿಗೆ ಹಾಸನ ಜಿಲ್ಲಾಡಳಿತದಿಂದ ವಿಶೇಷ ಪ್ಯಾಕೇಜ್ಗಳನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಇದೇ ಮೊದಲ ಬಾರಿಗೆ ದೇವಿಯ ದರ್ಶನ ಜೊತೆ ಜೊತೆಯಲ್ಲಿ ಹಲವು ರೀತಿಯ ಹೊಸ ಪ್ರಯೋಗ ನವವಿಧಾನ ಅಳವಡಿಸಲಾಗ್ತಿದ್ದು ವಿವಿಧೆಡೆಗಳಿಂದ ಬರುವ ಭಕ್ತರು ಪ್ರವಾಸಿಗರಿಗೆ ಹಾಸನಾಂಬೆ ದರ್ಶನ ಮಾಡಿಸುವುದರ ಜೊತೆಗೆ ಅವರಿಗೆ ಹಾಸನ ಜಿಲ್ಲೆಯ ಐತಿಹಾಸಿಕ ಮಹತ್ವ, ಪ್ರಾಕೃತಿಕ ಸೊಬಗು, ಶಿಲ್ಪಕಲೆ ಹಾಗೂ ಸಾಂಸ್ಕೃತಿಕ ವೈಭವ ಪರಿಚಯಿಸುವುದರ ಜೊತೆಗೆ ಮನರಂಜನೆ ಮನೋಲ್ಲಾಸ ಉಣಬಡಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಇದು ಯಶಸ್ವಿಯಾದರೆ ಒಟ್ಟಾರೆ ಭಕ್ತರು ಹಾಗೂ ಜನಮಾನಸದಲ್ಲಿ ಉಳಿಯುವ ಉತ್ಸವ ಆಗಲಿದೆ. 12 ದಿನ 24 ಗಂಟೆ ದರ್ಶನ ಇದ್ದೇ ಇರುತ್ತೆ ಅಂತ ಮೊದಲ ಬಾರಿಗೆ. ಯಾಕಂದ್ರೆ ವರ್ಷಕ್ಕೊಂದ್ಸಲ ತೆಗೆಯುವಂಥದ್ದು ಸಾಕಷ್ಟು, ಎಸ್ಪೆಷಲಿ ಟಿವಿ ಚಾನೆಲ್ಗಳಿಂದ ಹಾಸನಾಂಬೆ ದರ್ಶನ ಅತಿ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಯಾಕಂದ್ರೆ ಪ್ರಖ್ಯಾತಿಗೆ ಬಂದಿದೆ ಹೆಚ್ಚಿನ ಮಟ್ಟದಲ್ಲಿ. ಈ ಸ್ವರೂಪ್ ಅವರು ಮೊದಲ ಬಾರಿಗೆ MLA ಆಗವ್ರೆ, ಅವರೇ ಮುಂದೆ ನಿಂತು ಎಲ್ಲ ಉತ್ಸವಾರಿಯನ್ನು ನೋಡ್ಕೊತಾ ಇದ್ದಾರೆ. ಹಾಸನಾಂಬ ದೇವಿ ಎಲ್ಲರಿಗೂ ಒಳ್ಳೇದು ಅಷ್ಟೇ, ಎಲ್ರಿಗೂ ದರ್ಶನ ನೀಟಾಗಿ ಸಿಗ್ಲಿ, ತೊಂದರೆ ಆಗ್ದಂಗ ಆಗ್ಲಿ, ರಾಜಕೀಯ ಗಲಾಟೆ ಗದ್ದಲ ಎಲ್ಲ ದೂರ ಆಗ್ಲಿ, ಜನರು ನೆಮ್ಮದಿಯಾಗಿರ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ.